ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮಶ್ರೂಮ್ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ತೊಗೊಂಡಿರೋ ಮಶ್ರೂಮು ವೈಟ್ ಬಟನ್ ಮಶ್ರೂಮ್ಸು. ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ಇವಾಗ ನಾನು ಪ್ಯಾಕೆಟಿಂದ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಈ ರೀತಿ ಇದೆ. ಇವಾಗ ಒಂದೊಂದೇ ಒಂದು ಚಾಕು ತೊಗೊಂಡು ಈ ಥರ ಔಟ್ಲೇಯರ್ ಏನಿದೆ ಅದನ್ನೆಲ್ಲ ತೆಕ್ಕೊಳ್ಳೋಣ. ಅವರು ಏನೇ ಆರ್ಗ್ಯಾನಿಕ್ ಅಂತ ಹೇಳಿದ್ರು ಅವರು ಯಾವುದೇ ಒಂದು ಮೆಡಿಸನ್ ನೋಡಿದೆ ನೀವು ಬೆಳ್ಸೋಕ್ಕಾಗಲ್ಲ. ನೋಡಿ, ಈ ರೀತಿ ಎಲ್ಲ ತೆಕ್ಕೊಂಡ್ರಿಂದ ಅದು ಔಟ್ ಲೇಯರಲ್ಲಿ ಏನಿದ್ರೂ ಹೋಗುತ್ತೆ. ಸೊ ನಾನು ಈ ತೊಟ್ಟು ಬಿಸಾಕ್ತಾಯಿಲ್ಲ, ತೊಟ್ಟು ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಕೆಲವರು ಏನು ಮಾಡ್ತಾರೆ, ಈ ತೊಟ್ಟನ ಬಿಸಾಕ್ತಾರೆ. ಆದರೆ ನಾನು ಬಿಸಾಕಲ್ಲ, ಕ್ಲೀನ್ ಮಾಡಿ ಯೂಸ್ ಮಾಡ್ತೀನಿ. ಯಾಕೆಂದರೆ ಒಂದು ಪ್ಯಾಕೆಟಲ್ಲಿ ನೀವು ತೊಟ್ಟನ ಬಿಸಾಕ್ಬಿಟ್ರೆ ಅರ್ಧಕ್ಕರ್ಧ ಬಿಸಾಕ್ದಂಗೆ ಆಗುತ್ತೆ. ನಿಮಗೆ ಉಳಿಯೋದು ಬರೀ ಸ್ವಲ್ಪ ಅರ್ಧಕ್ಕರ್ಧ ಅಷ್ಟೇ. ಅದಕ್ಕೋಸ್ಕರ ನಾನು ತೊಟ್ಟು ಕ್ಲೀನಾಗಿ ಯೂಸ್ ಮಾಡ್ತೀನಿ. ಇವಾಗ ನೋಡಿ, ಎಲ್ಲನೂ ಕ್ಲೀನಾಗಿ ನೀಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ನಾನು ಕ್ಲೀನ್ ಮಾಡಿರೋಂಥ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ಹುಡಿ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಒಂದು ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ನೆನೆಯೋದಕ್ಕೆಲ್ಲ ಬಿಡಬೇಡಿ. ನೀವು ಇಮಿಡಿಯೇಟ್ಲಿ ಎತ್ತಬೇಕು, ಇಲ್ಲಾಂದರೆ ನೀರನ್ನ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಸೈಡಿಗೆ ಎತ್ಕೊತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ತೊಳೆದು. ಇವಾಗ ಕಟ್ ಮಾಡ್ಕೊಳ್ಳೋಣ. ನೀವು ಯಾವುದು ಮಾಡ್ತೀರ, ಅಥವಾ ಗ್ರೇವಿ ಅಥವಾ ಪಲಾವು ಆ ಥರ ಮಂಚೂರಿಯನ್ ಮಾಡೋಂಗಿದ್ರೆ, ನೀವು ಪಲಾವು ಮಂಚೂರಿಯನ್ ಮಾಡೋಂಗಿದ್ರೆ ಈ ಥರ ಕಟ್ ಮಾಡ್ಕೋಬೇಕು. ಒಂದು ಮಶ್ರೂಮಲ್ಲಿ 4 ಭಾಗ. ಇಲ್ಲ ಈ ಥರ ಗ್ರೇವಿ ಬೇಕಂದರೆ ನೋಡಿ, ಈ ಥರ ಮಾಡ್ಕೋಬೋದು. ತುಂಬಾ ರುಚಿಯಾಗೂ ಇರುತ್ತೆ ನೀವು ಮಶ್ರೂಮು. ಏಕೆಂದರೆ ಕೆಲವರು ನಾನ್ ವೆಜ್ ತಿನ್ನೋಲ್ಲ, ನಾನ್ ವೆಜ್ ಅಂಥವ್ರು ಅಥವಾ ಬ್ಯಾಚುಲರ್ಸು ಅಂಥವರೆಲ್ಲ ಇಮಿಡಿಯೇಟಾಗಿ ನಾವು ಈ ಥರ ತೊಗೊಂಬಂದು ಮಾಡ್ಕೋಬೋದು. ಇವಾಗ ನೋಡಿ, ಈ ರೀತಿ ನಾನು ಗ್ರೇವಿಗೆ ಬೇಕು. ಸೊ ಅದಕ್ಕೋಸ್ಕರ ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಗೆ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಅದು ಮಶ್ರೂಮು ಕರಗಲ್ಲ, ತುಂಬ ಸಣ್ಣ ಬೇಡ, ಈ ಥರ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಸ್, ನೋಡಿ, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.